ನೆನೆಸಿರುವಂಥ ಬ್ಯಾಡಗಿ ಮೆಣಸು, ಅದರಲ್ಲಿ ಒಂದು 5 ಮೆಣಸಿನಕಾಯಿ ಇದೆ. ನಮ್ಮ ಪುರಿ ಸಿರಿ ಚಟ್ನಿ ರೆಡಿ. ಒಗ್ಗರಣೆಯಿಂದ ಹಿಡಿದು ಎಲ್ಲದೂ ಇರುತ್ತೆ. ಹೌದಾ? ಹೌದು, ಎಲ್ಲದೂ ಇರುತ್ತೆ. ಮಿಲ್ಲೆಟ್ಸ್ ಸಿರಿಧಾನ್ಯದ ಉಪ್ಪಿಟ್ಟು ರೆಡಿ. ಸಿರಿಧಾನ್ಯದ ಉಪ್ಪಿಟ್ಟು ಯಾವ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ನೋಡೋದಕ್ಕೆ, ಅಷ್ಟು ಚಂದ ಉಪ್ಪಿಟ್ಟು. ಪುರಿ ಸಿರಿ ಚಟ್ನಿ. ಎಸ್ ಸರ್, ಧನ್ಯವಾದ ಧನ್ಯವಾದ. ಹೇಳೋವರೆಗೆ ಗೊತ್ತಾಗೋದಿಲ್ಲ ಇದು ಮಿಲ್ಲೆಟ್ಸ್ ಉಪ್ಪಿಟ್ಟು ಅಂತ. ಮಿಲ್ಲೆಟ್ಸ್ ಉಪ್ಪಿಟ್ಟು ಇದು ಅಷ್ಟು ಚೆನ್ನಾಗಿದೆ ನೋಡಿ, ಬರೀ ಚಟ್ನಿ ಮಾತ್ರ ತಿಂತೀನಿ. ವಾಹ್. ನಮಸ್ಕಾರ ವಿಷಯ ಬಂಧುಗಳೇ. ಧೋ 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 ಅಂತ ಎಲ್ಲಿ ಬರ್ಬೇಕು ಮಳೆ? ಮಲೆನಾಡಿನಲ್ಲಿ ಮಳೆ ಇರಲೇಬೇಕು. ಸೌಂಡ್ ಕೇಳ್ತಾ ಇದ್ದೀನಿ ನಿಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಳ್ಳೆ ಒಂದು ವಾತಾವರಣದಲ್ಲಿ ನಿಮ್ಗೆ ಕರೆದು ಬಿಟ್ಟಿದ್ದೀನಿ, ಅದು ಒಳ್ಳೆ ಸಿರಿದಾನೆ. ನಮಸ್ಕಾರ ಅಮ್ಮ, ನಿಮ್ ಕೂಡ ಮುದ್ರಾ ಮೇಡಮ್ ಅನಿಲ್ ಅವರು ಅಂತ. ನಾವು ಇಲ್ಲಿ ಕಮ್ಮರಡ್ಡಿಯಲ್ಲಿ ಇದ್ದೀವಿ, ಮಿಲ್ಲೆಟ್ಸ್ ಫ್ಯಾಕ್ಟ್ರಿ ಪ್ರಿಮೈಸಸ್ ಅಲ್ಲಿ. ನಿಮಗೆ ಅದ್ಭುತವಾದ ಮಿಲ್ಲೆಟ್ಸ್ ಸರ್, ಮಿಲ್ಲೆಟ್ಸ್ ಒಳಗೊಂಡ ಒಂದು ಉಪ್ಪಿಟ್ಟು ಅಂತ ಹೇಳಿದ್ರಿ. ಹೌದು. ಸೊ ಇಲ್ಲೇ ಇದೆ. ಹೌದು. ಇದ್ರು ಇದ್ರದ್ದು ಒಂದು ಅಡ್ವಾಂಟೇಜಸ್ ಹೇಳಿದ್ರು. ಇದು ಸಿರಿಧಾನ್ಯದ ಉಪ್ಪಿಟ್ಟು. ಹೌದು. ಸಿರಿಧಾನ್ಯದ ಅಂದ್ರೆ ಮಲ್ಟಿ ಮಿಲ್ಲೆಟ್, ಸಾಮೆ, ಅರ್ಕ, ಕೊರ್ಲೆ, ನವಣೆ, ಹೌದು, ಊದಲು, ಇದಿಷ್ಟರ ಜೊತೆಗೆ ನಮ್ಮ ಉಪ್ಪಿಟ್ಟು ರವೆಯನ್ನು ಸೇರಿಸಿ ಮಾಡಿರುವಂತ ಒಂದು ಉಪ್ಪಿಟ್ಟು. ಹೌದು. ಇನ್ಸ್ಟೆಂಟ್. ಇದಕ್ಕೆ ಏನಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಉಪ್ಪು, ಹುಳಿ, ಖಾರ ಏನು ಹಾಕೋದು ಬೇಡ. ಹಸಿ ಮೆಣಸು ಕೂಡ ಒಣಗಿ ಅದರೊಳಗಿರತ್ತೆ, ಹಾಗಾಗಿ ಉಪ್ಪು ಕೂಡ ಇರುತ್ತೆ. ನಾವ್ ಅದೇನು ಹಾಕೋದು ಬೇಡ. ಜಸ್ಟ್ ಕುದಿಯೋ ನೀರು ಹಾಕಿದ್ರೆ ಹೊರಗಡೆ ಎಲ್ಲ ಹೋದಾಗ ನಮಗೇನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಟೈಮ್ನಲ್ಲಿ ಆಗುತ್ತೆ. ಆ ರೀತಿನಲ್ಲಿ ಮಾಡಿದ್ದು. ಬಟ್ ಅದ್ರ ನಾನು ಇವತ್ತು ಇಲ್ಲಿ ಬೇಯಿಸಿದ ತರಕಾರಿ ನಾವು ಅದ್ರೊಳಗೆ ಹಾಕಿ ಮೆನ್ಷನ್ ಮಾಡಿದೀವಿ ನಮ್ಮ ಬ್ಯಾಕ್ ಸೈಡ್ ಬಾಕ್ಸ್ ಅಲ್ಲಿ, ಹಿಂದ್ಗಡೆ ಮೆನ್ಷನ್ ಮಾಡಿದೀವಿ. ಆಪ್ಷನಲ್ ಅಂತ ಹೇಳ್ಬಿಟ್ಟು ಬಾಯ್ಲ್ಡ್ ವೆಜಿಟೇಬಲ್ ಇಲ್ಲಿ ನಾವು ಇದ್ರೊಳಗೆ ಮೆನ್ಷನ್ ಮಾಡಿದ್ವಿ. ಆಪ್ಷನಲ್ ಇದು ಬೇಕಾದ್ರೆ ಹಾಕ್ಬೋದು ಅಂತ ಹೇಳಿ. ಸೊ ಅದನ್ನ ಹಾಕಿಬಿಟ್ಟು ಬೆಂದಿರುವ ತರಕಾರಿಯನ್ನು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋದು. ಒಂದು 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಜೊತೆಗೆ ಇದಕ್ಕೆ ಒಂದು ಚಟ್ನಿ, ಉಪ್ಪಿಟ್ಟು ಸಿರಿಧಾನ್ಯದ್ದೆ, ಚಟ್ನಿನೂ ಕೂಡ ಸಿರಿಧಾನ್ಯದ. ಅದಕ್ಕೆ ಹುರಿ ಸಿರಿ ಚಟ್ನಿ ಅಂತ ಇಟ್ಟಿದ್ದೇವೆ. ಹುರಿ ಸಿರಿ ಚಟ್ನಿ, ಸಿರಿಧಾನ್ಯವನ್ನ ಹುರಿದು ಅದರೊಳಗೆ ಚಟ್ನಿ ಮಾಡುವಂತದ್ದು. ವಿಶೇಷವಾದ ಒಂದು ರೆಸಿಪಿ. ಇದನ್ನ ದೋಸೆ, ಇಡ್ಲಿ ಯಾವ್ದಕ್ ಬೇಕಾದ್ರೂ ಮಾಡ್ಕೊಬಹುದು. ನಮ್ಮ ಚಟ್ನಿ ಖಂಡಿತ ಮಾಡೋಣ. ಈಗ ನಾನು ಮಾಡಿ ತೋರಿಸಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತೋರಿಸ್ತೀನಿ ಮೊದಲನೇದಾಗಿ. ಬಟ್ ಉಪ್ಪಿಟ್ಟು ಮಾಡಿ ತೋರಿಸಿ. ಖಂಡಿತ ಎರಡೂ ಮಾಡಬಹುದು ಸರ್. ಈಗ ಇಲ್ಲಿ ಬೇಯಿಸಿದ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ಇವೆಲ್ಲದೂ ಕೂಡ ನಮ್ಮ ಸಿರಿಧಾನ್ಯದ ಉಪ್ಪಿಟ್ಟಿಗೆ ಹಾಕುವಂತದ್ದು. ಇದು ನಮ್ಮ ಹುರಿ ಸಿರಿ ಚಟ್ನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ ಬರಗು. ಬರಗು, ಹಾ, ಸಿರಿಧಾನ್ಯದಲ್ಲಿ ಬರಗು ಒಂದು ವಿಶೇಷವಾದ ಸಿರಿಧಾನ್ಯ. ಸ್ವಲ್ಪ ಉದ್ದಿನ ಬೇಳೆ, ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಹಸಿ ಶುಂಠಿ, ಕರಿಬೇವು, ಇದು ಬ್ಯಾಡಗಿ ಮೆಣಸು ನೆನೆಸಿಟ್ಟಿರುವಂಥದ್ದು, ಎಣ್ಣೆ, ರುಚಿಗೆ ಉಪ್ಪು, ಇದು ಕೊತ್ತಂಬರಿ ಮತ್ತೆ ಜೀರಿಗೆ. ಇದಿಷ್ಟನ್ನ ಮಾಡುವ ವಿಧಾನ. ಫಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಒಂದು ಪ್ಯಾನ್ ಅಲ್ಲಿ ನೀರನ್ನ ಕುದಿಯಕ್ಕೆ ಇಡೋಣ ಉಪ್ಪಿಟ್ಟಿಗೆ. ಇನ್ನೊಂದ್ರಲ್ಲಿ ನಾವು ಸಿರಿಧಾನ್ಯವನ್ನು ಹುರಿದು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಸರ್. ಈಗ ಇದರಲ್ಲಿ ನಾವು ನೀರನ್ನ ಕುದಿಯಕ್ಕೆ ಇಟ್ಬಿಡೋಣ. ನಾನು ಈ ಲೋಟದಲ್ಲಿ ಮುಕ್ಕಾಲು ಲೋಟ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 1:3 ಇದರ 2 ಲೋಟದಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ನೋಡಿ. 1-2 ಒಂದು ಸ್ವಲ್ಪ ಜಾಸ್ತಿ ಇದೆ, ಒಂದು 1/4 ಲೋಟ ಜಾಸ್ತಿ ಹಾಕಿದ್ವಿ ಅಷ್ಟೆ. ಅದು ಕುದಿತಾ ಇರಲಿ. ಈಗ ಇದಕ್ಕೆ ನಾವು ಹುರಿ ಸಿರಿ ಚಟ್ನಿಗೆ ಹುರಿಯಕ್ಕೆ ಶುರು ಮಾಡೋಣ ಇದನ್ನು. ಇದಕ್ಕೆ ಈ ಪಾತ್ರೆಯಲ್ಲಿ ಹುರಿಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಪಕ್ಕದಲ್ಲಿ ನೀರು ಬೇಯ್ತಾ ಇದೆ ಅಷ್ಟೊತ್ತಿಗೆ. ಇದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಇದು ಸ್ಪೂನ್ ಸಣ್ಣ ಹಾಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಮತ್ತೆ ಜೀರಿಗೆ ಸೇರಿಬಿಟ್ಟು 1/2 ಚಮಚ ಇದೆ, 1/2 ಸ್ಪೂನ್, 1/2 ಟೀಸ್ಪೂನ್ ಬರಗು. ಇದೊಂದು ಚೂರು ಬಿಸಿ ಆದ ತಕ್ಷಣ ಇದರೊಳಗೆ 1/2 ಕಪ್ ಬರಗ ಹಾಕ್ತೀನಿ ನಾನು. 1 ಕಪ್ಪಲ್ಲಿ 1/2 ಕಪ್ ಹಾಕಿದೆ. ಇದಕ್ಕೆ ಅದರ 1/2 ಬರಗ ಎಷ್ಟು ಹಾಕಿದ್ನಲ್ಲ ಅದರ 1/2ದಷ್ಟು ಉದ್ದಿನ ಬೇಳೆ. ಇದನ್ನ ಮಂದ ಉರಿಯಾಗಿ ಅಂದ್ರೆ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಕೆಂಪಾಗುವಷ್ಟು ಹುರಿಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಬೇಕು. ಕರಿಬೇವನ್ನ ಎಷ್ಟು ಯೂಸ್ ಮಾಡಿದ್ರು ಕೂಡ ಒಳ್ಳೇದು. ಇದೀಗ ಹುರಿತಾರೆ. ನಾನು ಅಷ್ಟೊ ತನಕ ಅರಿಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ರೆಡ್ಡಿಶ್ ಆಗತ್ತೆ.
ಇದೀಗ ಆಗಿದೆ. ಇದನ್ನೀಗ ನಾವು ಕ್ಲೋಸ್ ಮಾಡಿ ಸ್ವಲ್ಪ ತಣಿಲಿಕ್ಕಿಡೋಣ. ಸಿರಿಧಾನ್ಯವನ್ನ ಹುರಿದು ಮಾಡೋದಕ್ಕೆ ಹುರಿ ಸಿರಿ ಚಟ್ನಿ ಅಂತ ಇಟ್ಟಿದೆ. ಈಗ ಈ ಚಟ್ನಿಗೆ ಅರ್ಕೊಳಕ್ ರೆಡಿ ಮಾಡೋಣ. ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ಶುಂಠಿ ಒಂದು ಸಣ್ಣ ಪೀಸು, ಹುಳಿಗೆ ಹುಣಸೆ ಹಣ್ಣು ಒಂದು ಒಂದಿಷ್ಟು ಉದ್ದದ ಹುಣಸೆ ಹಣ್ಣು ತೊಗೊಂಡಿದ್ದೇನೆ, ಒಂದು ಕಾಲು ಕಪ್ಪ ಒಂದು ಕಾಯಿಯಲ್ಲಿ ಅರ್ಧ ತೊಗೊಂಡಿದ್ದೇನೆ ಇದಿಷ್ಟು, ನೆನೆಸಿರುವಂಥ ಬ್ಯಾಡಗಿ ಮೆಣಸು ಇದೆಲ್ಲ ಒಂದು 5 ಮೆಣಸಿನಕಾಯಿ ಇದೆ, ಸ್ವಲ್ಪ ಅದಕ್ಕೆ ನೀರು, ಈ ಒಂದು ಕಾಳಿನ ಮಿಶ್ರಣ ಇದನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟು ಉಪ್ಪು ಸಾಕಾಗ್ತದೆ. ಇದಿಷ್ಟನ್ನ ಸೇರಿ ರುಬ್ಬಿಬಿಟ್ರೆ ಆಯ್ತು. ನಮ್ಮ ಪುರಿ ಸಿರಿ ಚಟ್ನಿ ರೆಡಿ. ಅದನ್ನ ಇದನ್ನ ತಿಂದ್ರೆ ಯಾರು ಕೂಡ ಸಿರಿಧಾನ್ಯದಿಂದ ಮಾಡಿರೋ ಚಟ್ನಿ ಅಂತ ಹೇಳಲಿಕ್ಕೆ ಆಗಲ್ಲ, ಆ ತರ ಇರುತ್ತೆ. ಹೌದೌದು, ಗಟ್ಟಿ ಚಟ್ನಿ ಇದು. ಪುರಿ ಸಿರಿ ಸಿರಿ ಚಟ್ನಿ ಚಟ್ನಿ ರೆಡಿ ಇದೆ. ರೆಡಿ ಆಯ್ತು. ಈಗ ನಮ್ಮ ನೀರ್ ಕಾದಿದೆ, ಈಗ ಅದಕ್ಕೆ ಈಗ ನಾವು ತರಕಾರಿಗಳನ್ನ ಹಾಕೋದು. ಇದು ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಕೊಂಡಿರುವಂತದ್ದು, ಇದು ಶುಂಠಿ, ಹಸಿಮೆಣಸು, ಈರುಳ್ಳಿ. ಹಸಿನೇ ಇದೆ, ಹಸಿ ವಾಸನೆ ಹೋಗುತ್ತೆ, ಏನ್ ತೊಂದ್ರೆ ಇಲ್ಲ. ಒಂದು ಅರ್ಧ ಹಸಿ ಅರ್ಧ ಈರುಳ್ಳಿ, ಒಂದು 2-3 ಹಸಿಮೆಣಸು, ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್, ಇದು ಕೂಡ ಬೇಯಿಸಿದ್ದು. ಕ್ಯಾರೆಟ್ ಎಷ್ಟು? ಇದೊಂದು 1/4 ಕಪ್ಪಷ್ಟು. ಬೀನ್ಸ್ ಕೂಡ? ಬೀನ್ಸ್ ಒಂದು 1/4 ಕಪ್ಪಷ್ಟು. ಇಷ್ಟೇ ಸಾಕು ಇದಕ್ಕೆ. ಇಷ್ಟೇ. ಸ್ವಲ್ಪ ಬಟಾಣಿನೂ ಇದೆ ಇದರೊಳಗೆ, ಬಟಾಣಿ ಚೆನ್ನಾಗಿರೋದು ಬೆಟ್ಟಿಗೆ, ಎರಡೂ ಇದೆ ಇದರೊಳಗೆ. ಈಗ ಇದೊಂದು ಸಣ್ಣ ಕುದಿ ಬರೋ ಅಷ್ಟೊತ್ತಿಗೆ ನಮ್ಮ ಸಿರಿಧಾನ್ಯದ ಉಪ್ಪಿಟ್ಟನ್ನು ಅಳತೆ ಮಾಡಿಟ್ಕೊಳ್ಳೋಣ. ಇದರಲ್ಲೂ ಕೂಡ ನೀವು ನೋಡ್ಬೋದು, ಒಗ್ಗರಣೆಯಿಂದ ಹಿಡಿದು ಎಲ್ಲದೂ ಇರುತ್ತೆ. ಹೌದಾ? ಹೌದು, ಎಲ್ಲದೂ ಇರುತ್ತೆ. ನೋಡಿ, ಒಂದು 1/4 ಕಪ್ಪಷ್ಟು. ಹೌದು, ನೀರಿಗೆ ಸರಿಯಾಗತ್ತೆ. ಈಗ ಸಾಸಿವೆ, ಕಡಲೆಬೇಳೆ ಎಲ್ಲ ಕಾಣ್ತಾ ಇದೆ. ಹೌದೌದು, ಕಡಲೆಬೇಳೆ, ಸಾಸಿವೆ, ಇವನ್ ಗೋಡಂಬಿ ಎಲ್ಲನೂ ಹಾಕಿರ್ತೀವಿ ಇದಕ್ಕೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಅದೆಲ್ಲ ಇಲ್ಲಿ. ಹೌದು, ಅದೇ ಲುಕ್ ಅಲ್ಲಿ ಇದೆ. ನೀವು ಇದೇ ರೀ, ನಮ್ಮ ಇದ್ರೊಳಗೆ ಏನ್ ಕಾಣ್ತದೆ ಅದೇ ಟೇಸ್ಟ್ ಅಲ್ಲಿ ಮಾಡಬಹುದು. ಹೌದು, ಸರಿ. ಈಗ ಇಲ್ಲಿ ನೋಡ್ಬೋದು ನೀರ್ ಕುದಿತಾ ಇದೆ. ಹೌದು, ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ 1/4 ಲೋಟದಷ್ಟು ನಾನು ತಗೊಂಡಿರೋ ನೀರಿಗೆ 1/4 ಲೋಟದಷ್ಟು ಮಿಲ್ಲೆಟ್ಸ್ ಸಿರಿಧಾನ್ಯದ ಉಪ್ಪಿಟ್ಟು ಮಿಕ್ಸ್ ಇದು ಹಾಕ್ತೇನೆ. ಕೈ ಆಡಿಸ್ತಾ ಹೀಗೆ ಹಾಕ್ಬೇಕು. ಯಾವ ಸಿರಿಧಾನ್ಯ ಹಾಕಿದಿರಿ ಇದಕ್ಕೆ? ನವಣೆ, ಕೊರಳೆ, ಅರಕ, ಸಾಮೆ, ಉದಲು. ಇದೀಗ ನೋಡ್ಬೋದು, ಈಗ ಬುಡ ಬಿಡ್ತಾ ಇದೆ, ಅಲ್ಲಿಗೆ ಇದು ಆಯ್ತಂತ ಅರ್ಥ. ಇದು ಯಾವಾಗ ನಿಮಗೆ ಈ ತರ ಸೈಡ್ ಅಲ್ಲಿ ಬಿಟ್ಕೊಡತ್ತಲ್ಲ, ಹೌದೌದು, ಅಲ್ಲಿಗೆ ಅದ್ರದ್ದು ಮುಗಿತಂತ. ಇನ್ನೇನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮಿಲ್ಲೆಟ್ಸ್ ಸಿರಿಧಾನ್ಯದ ಉಪ್ಪಿಟ್ಟು ರೆಡಿ. ಒಳ್ಳೆ ಮಳೆಗೆ, ಹೊರಗಡೆ ಒಳ್ಳೆ ಮಳೆಗೆ ನೋಡಿ, ಮಳೆ ನೋಡಿ ನೋಡಿ, ಮಳೆ ಒಳ್ಳೆ ಮಳೆಗಿದು ಒಳ್ಳೆ ಕಾಂಬಿನೇಷನ್. ಸೊ ಈಗ ಸಿರಿಧಾನ್ಯದ ಉಪ್ಪಿಟ್ಟು ನೋಡಿ, ಯಾವ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ನೋಡೋದಕ್ಕೆ. ಅಷ್ಟು ಚಂದ ಉಪ್ಪಿಟ್ಟು. ಆಮೇಲೆ ನಮ್ಮ ಪುರಿ ಸಿರಿ ಚಟ್ನಿ. ಎಸ್ ಸರ್, ಧನ್ಯವಾದ, ಧನ್ಯವಾದ. ಆರೋಗ್ಯಕರವಾದ ಒಂದು ಉಪ್ಪಿಟ್ಟು. ಹೌದು, ನಾನು ಈ ಚಟ್ನಿನೂ ಅಷ್ಟೇ ಬೇರೆ ಬೇರೆ ಇದ್ರಲ್ಲೆಲ್ಲ ಟ್ರೈ ಮಾಡಿದ್ದೆ. ಇದು ಒಳ್ಳೆ ರುಚಿಕರವಾಗಿ ಬಂತು ಬರ್ಗ ಹಾಕಿದಾಗ. ಹಾಗಾಗಿ ಹುರಿದು ಕಾಳಿನಲ್ಲಿ ಮಾಡ್ತಾರೆ ಚಟ್ನಿನ. ಸಿರಿಧಾನ್ಯದಲ್ಲಿ ಹೇಗೆ ಮಾಡೋದು ಅಂತ ನೋಡಿದಾಗ ಇದೊಂದು ಟ್ರೈ ಮಾಡಿದೆ, ತುಂಬಾ ರುಚಿಕಟ್ಟಾಗಿ ಬಂತು. ಮಿಲ್ಲೆಟ್ಸ್ನ ಒಟ್ಟು 5 ಬ್ರೇಕ್ಫಾಸ್ಟ್ ಐಟಮ್, ಮಿಲ್ಲೆಟ್ ದೋಸೆ ಆಗಿರ್ಬೋದು, ರಾಗಿ ದೋಸೆ ಆಗಿರ್ಬೋದು, ಮಿಲ್ಲೆಟ್ ಇಡ್ಲಿ, ರಾಗಿ ಇಡ್ಲಿ, ಅದೇ ತರ ಈ ಉಪ್ಪಿಟ್ಟು, 5 ಬ್ರೇಕ್ಫಾಸ್ಟ್ ಐಟಮ್ 5 ದಿನಕ್ಕೆ ಆಗತ್ತೆ. ಇನ್ನು ವೀಕೆಂಡ್ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಬಹುದು, ಬೇಕಾದ್ರೆ ಟೈಮ್ ಇರುತ್ತೆ ಮಾಡ್ಕೊಬಹುದು. ಸೋಮವಾರದಿಂದ ಶುಕ್ರವಾರ ತನಕ 5 ಬ್ರೇಕ್ಫಾಸ್ಟ್ ಐಟಮ್ ನಮ್ ಮಿಲ್ಲೆಟ್ಸ್ ಇಂದ ಆಗೋಗುತ್ತೆ. ಅದೇ ಕಾನ್ಸೆಪ್ಟ್ ಅಲ್ಲಿ 5 ಅಂತ ತಂದಿದ್ ನಾವು ಒಟ್ಟಿಗೆ. 5 ದಿನ ಡೈಟಿಂಗ್, 2 ದಿನ ಚೀಟಿಂಗ್. ಸಿರಿಧಾನ್ಯದ ಉಪ್ಪಿಟ್ಟು ಇದನ್ನ ಟೇಸ್ಟ್ ಮಾಡೇ ಮಾಡ್ತೀನಿ, ಯಾಕಂದ್ರೆ ಇದ್ರ ಬಗ್ಗೆ ಬಹಳ ಒಂದು ಆಸಕ್ತಿ ಕುತೂಹಲ ಇದೆ. ಬಟ್ ಇಲ್ಲಿ ನೋಡಿ, ಹುರಿ ಸಿರಿ ಚಟ್ನಿ, ಹುರಿ ಸಿರಿ ಚಟ್ನಿ ಒಟ್ಟಿಗೆ ಇದು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರು. ಹುರಿ ಸಿರಿ ಚಟ್ನಿ ನೋಡ್ಬಿಡೋಣ ನೋಡಿ. ಫ್ಯಾಕ್ಟ್ರಿ ಮಧ್ಯ ನಿಂತ್ಕೊಂಡು ಒಂದು
ಮಿಲ್ಲೆಟ್ಸ್ ಉಪ್ಪಿಟ್ಟು ತಿನ್ನೋ ಒಂದು ಭಾಗ್ಯ. ಎಡಗಡೆಗೆ ಬಲಗಡೆಗೆ ಹೊಸ ಒಂದು ಇದೇ ರೀತಿ ಸಿರಿಧಾನ್ಯದ ಮಿಕ್ಸ್ಗಳನ್ನು ಮಾಡೋ, ಉಪ್ಪಿಟ್ಟಿನ ಮಿಕ್ಸ್ ಮಾಡೋ ಮೆಷಿನ್ ನನಗೆ ಬಂದಿದೆ. ಅದೇ ಮೆಷಿನ್ಸ್ ಹಿಂದೆ ಕಾಣ್ತಿರೋದು, ಅದು ಎದುರುಗಡೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಮೇಲೆ ಮಳೆ, ಫ್ಯಾಕ್ಟ್ರಿ ಮೇಲೆ ಮಳೆ ಬೀಳ್ತಿರೋದು, ದೋದು ಅಂತ ಶಬ್ದ. ಈ ಮಳೆ ನಿಂತಿಲ್ಲ, ಇದು ಶೂಟಿಂಗ್ ಶುರುವಾದಾಗಿಂದ ಇಲ್ಲಿವರೆಗೂ ಮಳೆಯಲ್ಲೇ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಟೇಸ್ಟು ಅದ್ಭುತವಾಗಿರುತ್ತೆ. ಪುರಿ ಸಿರಿ ಚಟ್ನಿ ಮಟ್ಟಿಗೆ ನಮ್ಮ ಸಿರಿಧಾನ್ಯದ ಉಪ್ಪಿಟ್ಟು. ಸೊ ಸಿರಿಧಾನ್ಯದ ಮಿಲೆಟ್ಸ್ ಉಪ್ಪಿಟ್ಟು ಪುರಿ ಸಿರಿ ಚಟ್ನಿ. ಹೇಳೋವರೆಗೆ ಗೊತ್ತಾಗೋದಿಲ್ಲ ಇದು ಮಿಲೆಟ್ಸ್ ಉಪ್ಪಿಟ್ಟು ಅಂತ. ಮಿಲೆಟ್ಸ್ ಉಪ್ಪಿಟ್ಟು ಇದು ಅಷ್ಟು ಚೆನ್ನಾಗಿದೆ. ರೆಗ್ಯುಲರ್ ಉಪ್ಪಿಟ್ಟಿಗಿಂತನೂ ಸಾಫ್ಟ್ ಸಾಫ್ಟ್ ಆಗಿದೆ ಟೆಕ್ಸ್ಚರು. ಆಮೇಲೆ ಅದು ಪುರಿ ಸಿರಿ ಚಟ್ನಿಯ ಒಂದು ಪರಿಮಳ, ಅದರ ರುಚಿ ಜೊತೆಗೆ ಆ ತರಕಾರಿಗಳು ನೋಡಿ, ಎಲ್ಲ ತರಕಾರಿ ಇದೆ, ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಅದ್ಭುತವಾದ ಮಿಲೆಟ್ಸ್ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಆಹಾ, ಚಟ್ನಿ ಹಂಗೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಬರೀ ಚಟ್ನಿ ಮಾತ್ರ ತಿಂತೀನಿ. ವಾಹ್, ಅವರು ಮಾಡೋ ರೀತಿಯಲ್ಲಿ ಅಷ್ಟೊಂದು ಆರೋಗ್ಯಕರವಾದ ಒಂದು ಚಟ್ನಿ ಇರಬೇಕು ಅಂತ ಕಾಳಜಿ ಇತ್ತು. ಅದೆಲ್ಲ ಕಾಣ್ತದೆ ನನಗೆ, ಉಪ್ಪಿಟ್ಟಲ್ಲೂ ಕಾಣ್ತದೆ, ಅದರಲ್ಲೂ ಕಾಣ್ತದೆ. ಮಿಲೆಟ್ಸ್ ಉಪ್ಪಿಟ್ಟು ಇದನ್ನು ತರಿಸ್ಕೊಳ್ಳಿ, ಮಾಡಿಕೊಂಡು ಇದೇ ಚಟ್ನಿಯನ್ನು ಮಾಡ್ಕೊಂಬಿಟ್ಟು ನಮ್ಮ ಕಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ. ನಮ್ಮ ಅನಿಲ್ ಅವರು ಈ ಫ್ಯಾಕ್ಟ್ರಿಯನ್ನೆಲ್ಲ ಸ್ಟಾಪ್ ಮಾಡಿ, ಎಲ್ಲ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ನಮಗೆ ಈ ಥರ ರೆಸಿಪಿಗಳಿಗೆ ಶೂಟಿಂಗ್ ಅನುವು ಮಾಡಿಕೊಟ್ಟರು, ಅವ್ರಿಗೆ ಧನ್ಯವಾದ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ತಾಣ, ಅದ್ಭುತ ರೆಸಿಪಿ ನೋಡೋಣ. ಸಿಗೋಣ ಮತ್ತೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.